ನಮಸ್ಕಾರ. ಹತ್ತನೇ ತರಗತಿಯ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಾಗಲೇ ಒಂದು ವಿಡಿಯೋ ರೂಪದಲ್ಲಿ ಮಾಡಿರುವಂಥದ್ದು. ಆ ವಿಡಿಯೋನ್ನು ವೀಕ್ಷಿಸಿರುವಂತಹ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಪೂರ್ವ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆಯನ್ನು ಸಿದ್ಧಪಡಿಸಿ ಹಾಕಿ ಅಂತ ಕೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸೇತು ಬಂಧ ಪೂರ್ವ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಯನ್ನ ನೋಡ್ಕೊಂಡು ಬರೋಣ. ಇಲ್ಲಿ 20 ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿದೆ. ಇದನ್ನ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳಾಗಿರುವಂಥದ್ದು. ಇಲ್ಲಿ ಅಂಕಗಳು ಅಂತೇಳಿ ವಿಭಾಗಿಸಿರಲ್ಲ. ಇಲ್ಲಿ ಸರಿಯಾದ ಉತ್ತರಕ್ಕೆ ಎ ಗ್ರೇಡು ಮತ್ತು ಉತ್ತರಗಳು ಅಪೂರ್ಣವಾಗಿದ್ದಲ್ಲಿ ಅಥವಾ ತಪ್ಪಾಗಿದ್ದಲ್ಲಿ ಬಿ ಗ್ರೇಡು ಕೊಡಲಾಗುವಂತದ್ದಾಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ. ಇಲ್ಲಿ ಮೊದಲನೇ ಪ್ರಶ್ನೆ, ಸೆಮಿಟಿಕ್ ರಿಲಿಜನ್ಗಳೆಂದು ಯಾವ ರಿಲಿಜನ್ಗಳನ್ನು ಕರೆಯುತ್ತಾರೆ? ಯಹೂದಿ, ಫಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಇವುಗಳನ್ನು ಸೆಮಿಟಿಕ್ ರಿಲಿಜನ್ಗಳೆಂದು ಕರೆಯುವರು. ಇನ್ನು ಎರಡನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂತದ್ದು. ಇಲ್ಲಿ ನಾವು ಕೆಲವೊಂದಿಷ್ಟು ಬೋಧನೆಗಳನ್ನು ತೆಗೆದುಕೊಂಡಿರುವಂಥದ್ದು, ಮಾನವರು ದೇವರ ಮಕ್ಕಳು, ದೇವರು ಮಾನವರ ತಂದೆ ಅಂತ ಹೇಳಿ ಸಹ ಹೇಳಿರುವಂಥದ್ದಾಗಿದೆ. ಮಾನವ ಸಂಕುಲದ ಭ್ರಾತೃತ್ವವನ್ನು ಪ್ರತಿಪಾದಿಸಿರುವುದರು, ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ, ತನ್ನ ತಪ್ಪಿಗೆ ದೇವರಿಂದ ಕ್ಷಮೆಯಾಚನೆ ಮಾಡಬೇಕಂತ ಹೇಳುವಂತಹ ಬೋಧನೆ ಇರುವಂಥದ್ದು. ಮಾನವನ ಸೇವೆಯೇ ದೇವರ ಸೇವೆ ಅಂತ ಹೇಳಿ ಯೇಸು ಕ್ರಿಸ್ತರು ಬೋಧನೆ ಮಾಡಿರುವಂಥದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ದೆಹಲಿ ಸುಲ್ತಾನರ 5 ಸಂತತಿಗಳಾವುವು ಅಂತ ಹೇಳಿದಾಗ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೂದಿ ಸಂತತಿ, ದೆಹಲಿ ಸುಲ್ತಾನರ 5 ಸಂತತಿಗಳಾಗಿರುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಬಾಬರ್ನ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 1526 ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು, ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್ ನನ್ನು ಸೋಲಿಸಿದನು, ಚಾಂದೇರಿಯ ಮೇದಿನ ರಾಯ ಹಾಗೂ ಇಬ್ರಾಹಿಂ ಲೋಧಿಯ ಸಹೋದರನಾದ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದನು. ಇನ್ನು ಐದನೇ ಪ್ರಶ್ನೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದಾಗ, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು. ಆರನೇ ಪ್ರಶ್ನೆ, ಬಸವೇಶ್ವರರ ಕಾಯಕ ತತ್ವದ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಪ್ರತಿಯೊಬ್ಬ ಮನುಷ್ಯನು ದುಡಿದು ತಿನ್ನಬೇಕು, ವೃತ್ತಿಗಳಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಎಂದು ಸಾರಿದರು. ಸಮಾಜದ ಸ್ವಾವಲಂಬನೆಗೆ ಕಾಯಕ ತತ್ವವನ್ನು ಬಸವೇಶ್ವರರು ಪ್ರತಿಪಾದಿಸಿದರು. ಇನ್ನು ಏಳನೇ ಪ್ರಶ್ನೆ, ಪುನರುಜ್ಜೀವನದ ಜನಕ ಎಂದು ಯಾರನ್ನು ಕರೆಯಲಾಗಿದೆ ಅಂದಾಗ, ಪೆಟ್ರಾರ್ಕ್ನರು ಪುನರುಜ್ಜೀವನದ ಜನಕ ಎಂದು ಕರೆಯಲಾಗಿದೆ. ಇನ್ನು ಎಂಟನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು? 1453 ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡರು. ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ನಾವಿಕರಿಗೆ ಪ್ರೋತ್ಸಾಹಿಸಿದವು. ದಿಕ್ಸೂಚಿ, ಆಸ್ಟ್ರೋಲೋಬ್ ಮುಂತಾದ ಆಧುನಿಕ ಉಪಕರಣಗಳ ಅನ್ವೇಷಣೆ ಭೌಗೋಳಿಕ ಅನ್ವೇಷಣೆ ಕಾರಣವಾಗಿರುವಂಥ ಅಂಶಗಳು. ಇನ್ನು ಒಂಬತ್ತನೇ ಪ್ರಶ್ನೆ, ಸಂವಿಧಾನ ಎಂದರೇನು? ರಾಷ್ಟ್ರದ ಮೂಲಭೂತ ಕಾನೂನೇ ಸಂವಿಧಾನ ಆಗಿರುವಂಥದ್ದು. ಇನ್ನು ಹತ್ತನೇ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಬಹಳಷ್ಟು ಲಕ್ಷಣಗಳನ್ನು ಭಾರತ ಸಂವಿಧಾನ ಹೊಂದಿರುವಂಥದ್ದು. ಇದು ಒಂದು ಲಿಖಿತ ಸಂವಿಧಾನ, ಬೃಹತ್ ಗಾತ್ರದ ಸಂವಿಧಾನ, ಮೂಲಭೂತ ಹಕ್ಕುಗಳು ಒಳಗೊಂಡಿದೆ, ಮೂಲಭೂತ ಕರ್ತವ್ಯಗಳಿದೆ, ಸ್ವತಂತ್ರ ನ್ಯಾಯಾಂಗ ಮುಂತಾದ ಒಂದು ಪ್ರಮುಖ ಲಕ್ಷಣಗಳನ್ನು ಹೊಂದಿರುವಂಥದ್ದು ಆಗಿದೆ. ಇನ್ನು ಹನ್ನೊಂದನೇ ಪ್ರಶ್ನೆ, ಕೇಂದ್ರ ಶಾಸಕಾಂಗದ 2 ಸದನಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಕೇಂದ್ರ ಶಾಸಕಾಂಗದ 2 ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ, ಕೆಳಮನೆ ಮತ್ತು ಮೇಲ್ಮನೆ ಅಂತ ಹೇಳಿ ಇವುಗಳಿಗೆ ಕರೆಯಲಾಗುವಂಥದ್ದು. ಹನ್ನೆರಡನೇ ಪ್ರಶ್ನೆ, ಭಾರತ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳೇನು ಅಂದಾಗ, ಪ್ರಮುಖವಾಗಿರುವಂತಹ ಅರ್ಹತೆಗಳು ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು. ಇನ್ನು ಇನ್ನಿತರ ಅರ್ಹತೆಗಳನ್ನು ಹೊಂದಿರಬೇಕಾಗಿರುವಂಥದ್ದು ಅಂದರೆ ಮತಿಭ್ರಮಣನೆಗೆ ಒಳಗಾಗಿರಬಾರ್ದು, ಕಾನೂನು ದೃಷ್ಟಿಯಲ್ಲಿ ಶಿಕ್ಷೆಗೆ ಒಳಗಾಗಿರಬಾರದು, ಇನ್ನು ಸಂಸತ್ತು ಕಾಲಕಾಲಕ್ಕೆ ವಿಧಿಸುವಂಥ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗಿರುವಂಥದ್ದು ಆಗಿದೆ. ಇನ್ನು ಹದಿಮೂರನೇ ಪ್ರಶ್ನೆ, ಕುಟುಂಬದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು. ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ, ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬಗಳು ಕುಟುಂಬದ ವಿಧಗಳಾಗಿರುವಂಥದ್ದು. ಇನ್ನು ಹದಿನಾಲ್ಕನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು? ಮಗು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುವರು. ಇನ್ನು ಹದಿನೈದನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುವು? ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಪ್ರಮುಖವಾಗಿ 3 ರೀತಿಯಲ್ಲಿ ವಿಭಾಗಿಸಿರುವಂಥದ್ದು. ಅವುಗಳೆಂದರೆ ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ ಬರುವಂಥದ್ದಾಗಿದೆ. ಇನ್ನು ಹದಿನಾರನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ. ಕೃಷ್ಣಾ, ಕಾವೇರಿ, ಪೆನ್ನಾರ, ಪಾಲಾರ ಪೂರ್ವಾಭಿಮುಖವಾಗಿ ಹರಿಯುವಂಥ ಪ್ರಮುಖ ನದಿಗಳಾದರೆ ಶರಾವತಿ, ಕಾಳಿ, ಗಂಗಾವತಿ, ನೇತ್ರಾವತಿ, ವಾರಾಹಿ, ಅಘನಾಶಿನಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಾಗಿರುವಂಥದ್ದು. ಇನ್ನು ಹದಿನೇಳನೇ ಪ್ರಶ್ನೆ, ಭಾರತದ ಅರ್ಥವ್ಯವಸ್ಥೆಯ 3 ವಲಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಇವು ಭಾರತ ಅರ್ಥವ್ಯವಸ್ಥೆಯ 3 ವಲಯಗಳಾಗಿರುವಂಥದ್ದು. ಇನ್ನು ಹದಿನೆಂಟನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ? ಬ್ಯಾಂಕುಗಳ ಬ್ಯಾಂಕು ಮತ್ತು ಬ್ಯಾಂಕುಗಳ ತಾಯಿ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ RBIಗೆ ಕರೆಯಲಾಗುವಂಥದ್ದು. ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ ಅಂತೇಳಿ ಕರೆಯಲಾಗುವಂಥದ್ದಾಗಿದೆ. ಇನ್ನು ಹತ್ತೊಂಬತ್ತನೇ ಪ್ರಶ್ನೆ, ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೇನು? ಏಕ ಒಡೆತನದ ವ್ಯವಹಾರ ಸಂಘಟನೆಗಳಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ, ಇದನ್ನು ವೈಯಕ್ತಿಕ ನಿರ್ಧಾರ ಅಥವಾ ಏಕ ವ್ಯಕ್ತಿ ನಿರ್ಧಾರ ಎನ್ನುತ್ತಾರೆ. ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗುಂಪು ನಿರ್ಧಾರಗಳೆನ್ನುತ್ತಾರೆ.
ಇನ್ನು 20ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದ್ದು, ಮಾರುಕಟ್ಟೆ ಎಂದರೇನು ಅಂದಾಗ, ಮಾರುವವರು ಮತ್ತು ಕೊಳ್ಳುವವರು ಪರಸ್ಪರ ಭೇಟಿಯಾಗಿ ಅವರು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಗಳನ್ನು ಉಂಟು ಮಾಡಿಕೊಳ್ಳುವ ಅಂದರೆ ಸರಕುಗಳ ವಿನಿಮಯ ಮತ್ತು ಕೊಳ್ಳುವ ಸ್ಥಳವನ್ನ ಮಾರುಕಟ್ಟೆ ಅಂತೇಳಿ ಕರೆಯಲಾಗುವಂಥದ್ದು. ಇವಿಷ್ಟು ಸೇತು ಬಂಧದ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳಾಗಿರುವಂಥದ್ದು. ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ, ಇತರ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ, ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.